ಮಕರ ರಾಶಿಯ ಸ್ತ್ರೀಯರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ಜುಲೈ ತಿಂಗಳಿಗೋಸ್ಕರ ಮಕರ ರಾಶಿಯ ಸ್ತ್ರೀಯರ ವಿಶೇಷ ಮಾಸ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಸೊ ಎಲ್ಲರಿಗೂ ಅಪ್ಲೈ ಆಗುವಂಥ ಮಾಸ ಭವಿಷ್ಯ ಎಚ್ಚರಿಕೆಗಳು ಶುಭ ವಿಚಾರಗಳು ವಿಡಿಯೋ ಅಪ್ಲೋಡ್ ಆಗಿಬಿಟ್ಟಿದೆ. ಇದು ಕೇವಲ ಸ್ತ್ರೀಯರಿಗೆ, ಮಕರ ರಾಶಿಯ ಸ್ತ್ರೀಯರಿಗೆ ವಿಶೇಷವಾದ ಮಾಸ ಭವಿಷ್ಯ ಆಗಿರುತ್ತೆ ಇದು, ಒಳ್ಳೆಯದಾಗಲಿ. ಸೊ ದಯವಿಟ್ಟು ಪ್ರತಿಯೊಬ್ಬ ಮಕರ ರಾಶಿಯ ಸ್ತ್ರೀಯರಿಗೆ ಈ ವಿಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಹಾಂ, ಒಳ್ಳೆಯದಾಗಲಿ. ಮೊದಲನೇ ಪಾಯಿಂಟು, ಮಕರ ರಾಶಿಯ ಸ್ತ್ರೀಯರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, 6ನೇ ತಾರೀಕಿನ ನಂತರ ನಿಮ್ಮ ಯಜಮಾನರು ನಿಮ್ಮನ್ನು ಪ್ರೀತಿಸ್ತಾನೇ ಇಲ್ಲ, ನಿಮ್ಮ ಮೇಲೆ ನಿಮ್ಮ ಯಜಮಾನರಿಗೆ ಪ್ರೀತಿನೇ ಇಲ್ಲ ಅಂತ ಅನಿಸ್ಲಿಕ್ಕೆ ಶುರುವಾಗ್ಬಿಡುತ್ತೆ ನಿಮಗೆ. 6ನೇ ತಾರೀಕಿಂದ ಮಂತ್ ಎಂಡ್ ತನಕ ಅದೇ ಥರ ಜಗಳ ಮಾಡ್ತಾ ಇರ್ತಾರೆ ಗಂಡನ ಜೊತೆಗೆ. ನಿಮಗೆ ನನ್ನ ಮೇಲೆ ಇಷ್ಟನೇ ಇಲ್ಲ, ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ನನ್ನ ಮೇಲೆ ನನ್ನ ಬಗ್ಗೆ ಕಾಳಜಿನೇ ಇಲ್ಲ, ನನಗೇನಾದ್ರು ಸಮಸ್ಯೆ ಅಂದರೆ ನನಗೆ ಏನು ಅಂತಲೂ ಕೇಳಕ್ಕೆ ಬರಲ್ಲ, ನೀವು ನಿಮ್ಮದೇ ಆದ ಲೋಕದಲ್ಲಿ ಇರ್ತೀರಾ, ನನಗೆ ಬೆಲೆನೇ ಕೊಡ್ತಾ ಇಲ್ಲ, ನನ್ನ ಫೀಲಿಂಗ್ಸ್ಗೆ ಬೆಲೆನೇ, ಹಿಂಗೆ ಯುದ್ಧದ ಭಾಷಣ ಬಿಗೀತೀರಾ, ಚೆನ್ನಾಗಿ ಜಗಳ ಮಾಡ್ತೀರ ಯಜಮಾನರ ಜೊತೆಗೆ. 6ನೇ ತಾರೀಕಿನ ನಂತರ ನಿಮ್ಮ ಯಜಮಾನರದು ನಿಮ್ಮ ಬಗ್ಗೆ ಅದೇ ಅಭಿಪ್ರಾಯವೇ ಇರ್ತದೆ, ನೀನು ನನ್ನ ಬಗ್ಗೆ ಗಮನಿಸ್ತಾ ಇಲ್ಲ, ನಿನಗೇನು ಕೇರ ಇಲ್ಲ, ಗಂಡ ಅಂದರೆ ನಿನಗೇನು ಇದೇ ಇಲ್ಲ ಅನ್ನೋ ಥರ. ಸೊ ಇದೇನಾಗುತ್ತೆ, ನಿಂದ ನಂದ ಅಂದ್ಕೊಂಡು 6ನೇ ತಾರೀಕಿನ ನಂತರ ಸುಖ ದಾಂಪತ್ಯ ಜೀವನವನ್ನು ಹಾಳು ಮಾಡಿಕೊಳ್ಳುವಂತಹ ಸಾಧ್ಯತೆ ತೀರಾ ಜಾಸ್ತಿ ಕಂಡು ಬರ್ತಾ ಇದೆ. ದಯವಿಟ್ಟು ಇದರ ಬಗ್ಗೆ ಗಮನಿಸಿ ಹಾಗಾಗದಂತೆ ನೋಡ್ಕೊಳ್ಳಿ. ಯಜಮಾನರಿಗೊಂದು ಪ್ರೀತಿ ವಿಶ್ವಾಸದಿಂದ ಇರಿ. ಈಗ ನಿಮ್ಮ ಕಡೆಯಿಂದೆಲ್ಲ ಓಕೆ, ಅವರೇ ಜಗಳ ಮಾಡ್ತಿದ್ದಾರೆ ಅಂದರೆ ನೀವು ಸಮಾಧಾನವಾಗಿ ಏನು ಹೇಳಿದ್ರು ಸಹ ಈ ಕಿವಿಲಿ ಕೇಳಿ ಕಿವಿಲಿ ಬಿಟ್ಬಿಡಿ ಅನಿಸ್ತಾರೆ. ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಏನು ಇಷ್ಟು ಮಾಡಿದ್ರು ಕೂಡ ನಮ್ಮ ಯಜಮಾನ್ರು ಹಿಂಗೆ ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಮಾಡೋಕೆ ಹೋಗ್ಬೇಡಿ. ನಾರ್ಮಲ್ಲಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಸುಮ್ಮನೆ ಇದ್ಬಿಡಿ, ಜಗಳ ಮಾತ್ರ ಮಾಡೋಕೆ ಹೋಗ್ಬಿಡಿ. ದಯವಿಟ್ಟು ಹೇಳಿದ್ದೀನಿ, ವಿಶೇಷವಾದ ಪರಿಹಾರ ವಿಡಿಯೋ ಎಂಡಲ್ಲಿ ತಿಳಿಸ್ತೀನಿ ನಿಮಗೆ, ಅದನ್ನು ಅನುಸರಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಎರಡನೇ ಪ್ರಮುಖವಾದಂಥ ವಿಚಾರ ಮಕರ ರಾಶಿಯ ಸ್ತ್ರೀಯರಿಗೆ ಈ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಕುಜಗ್ರಹ ವೃಷಭ ರಾಶಿಗೆ ಹೋಗ್ತಾನೆ. ಅಂದರೆ ನಿಮ್ಮ 5ನೇ ಮನೆ, ನಿಮ್ಮ ರಾಶಿಯಿಂದ 5ನೇ ರಾಶಿಗೆ ಕುಜಗ್ರಹನ ಸಂಚಾರವಾಗಲಿದೆ. ಚತುರ್ಥಾಧಿಪತಿ ಪಂಚಮಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿಗೆ ತವರು ಮನೆಯಲ್ಲಿ ತಾಯಿಯೊಟ್ಟಿಗೆ ಜಗಳ ಮಾಡಿಬಿಡ್ತೀರಾ ನೀವು, ತವರು ಮನೆಯೊಟ್ಟಿಗೆ ಅಂತಂದಿರ ಜೊತೆಗೆ ಅದ್ರಿಗೆ ಬಾಯಿ ಬಂದಂಗೆ ಮಾತಾಡ್ಬಿಡ್ತೀರಾ ಅವ್ರ ಹತ್ರ. ಅಂದರೆ ನಿಮ್ಮ ಅಣ್ಣ ತಮ್ಮ ಅಥವಾ ನಿಮ್ಮ ತಾಯಿ ತವ್ರ ಮನೆಯಲ್ಲಿ ತುಂಬ ಮಾತಾಡ್ಬಿಡ್ತೀರ ಅವ್ರ ಹತ್ರ, ಅವ್ರಿಗೊಂಥರ ಬೇಜಾರಾಗೋ ಥರ ಮಾತಾಡ್ಬಿಡ್ತೀರ. ಇದರ ಏನು, ತಾಯಿ ಜೊತೆಗೂ ಜಗಳ ಮಾಡ್ತೀರಾ, ಅಣ್ಣತಮ್ಮದ ಜೊತೆಗೂ ಜಗಳ ಮಾಡ್ತೀರಾ, ಅಪ್ಪನ ಜೊತೆ ಜಗಳ ಮಾಡಲ್ಲ. ಆದರೆ ನಿಮ್ಮ ತಾಯಿ ಜೊತೆಗೆ ಅಣ್ಣನ ಜೊತೆಗೆ ನೀವೇನು ಜಗಳ ಮಾಡ್ತಿರಲ್ಲ, ಅದರಿಂದ ನಿಮ್ಮ ಅಪ್ಪ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಅಯ್ಯೋ ನನ್ನ ಮಗಳು ಹಿಂಗೆ ಅಂದ್ಬಿಟ್ಲಲ್ಲ ಅಂತ ಬೇಜಾರು ಮಾಡಿಕೊಂಡು, ಯಾವಾಗಲೂ ಮಗಳಿಗೆ ಜೈ ಅಂತ ಇದ್ದಂಥ ಅಪ್ಪ ಸಡನ್ನಾಗಿ ಬೇಸರ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೊಂಡು ಕೂತ್ಕೋಬೋದು. ಸೊ ನೆನ್ಪಿಟ್ಕೊಳ್ಳಿ ದಯವಿಟ್ಟು, 12ನೇ ತಾರೀಕಿನ ನಂತರ, ಅಂದರೆ 12ನೇ ತಾರೀಕು ಒಳಗಡೆ ಜಾಯ ಜೊತೆ ಜಗಳ ಮಾಡ್ಬೋದು ಅಂತ ಅರ್ಥ ಅಲ್ಲ. 12ನೇ ತಾರೀಕಿನ ನಂತರ ಆ ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ. ನೀವು ನಿಮ್ಮ ತಂದೆ ನಿಮ್ಮ ತಾಯಿ ಜೊತೆಗೆ ನಿಮ್ಮ ಅಣ್ಣತಮ್ಮದ ಜೊತೆಗೆ ಜಗಳ ಮಾಡುವ ಸನ್ನಿವೇಶಗಳು ಕ್ರಿಯೇಟ್ ಆಗಿಬಿಡುತ್ತೆ. ಅದನ್ನು ನೋಡಿದಂತಹ ನಿಮ್ಮ ತಂದೆಯವರು 19ನೇ ತಾರೀಕಿನ ತನಕ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. 19ನೇ ತಾರೀಕಿನ ನಂತರ ಎಷ್ಟು ಡೆವಲಪ್ಮೆಂಟ್ಸ್ ಆಗ್ಬಿಡುತ್ತೆ ಅಂದರೆ ನಿಮ್ಮ ತಂದೆಯವ್ರಿಗೂ ಸ್ವಲ್ಪ ಆರೋಗ್ಯ ಹಾಳಾಗ್ಬಿಡುತ್ತೆ, ಅಯ್ಯೋ ನನ್ನ ಮಗಳು ಹಿಂಗೆ ಅಂದ್ಬಿಟ್ಲಲ್ಲ ಅಂತ. ದಯವಿಟ್ಟು ಇಂಥದ್ದೆಲ್ಲ ಸಿಚುವೇಶನ್ಸ್ಗಳು ಆಗದಂಗೆ ನಿಮ್ಮ ತವ್ರ ಮನೆಯ ಜೊತೆಗೆ ತುಂಬ ಕಾಮ್ ಆ್ಯಂಡ್ ಕೂಲಾಗಿ ಸಂತೋಷವಾಗಿ ನಗನಗ್ತಾ ವ್ಯವಹರಿಸಿ. ಅವರ ಪ್ರೀತಿ ಪಾತ್ರರು, ನಿಮ್ಮ ಅವರ ಪ್ರೀತಿಗೆ ನೀವು ಪಾತ್ರರಾಗಿ ಅಂತ ಹೇಳ್ಬೋದು. ವಿಶೇಷ ಪರಿಹಾರ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಹೇಳಿದ್ದೇನೆ. ನೆಕ್ಸ್ಟ್ 3ನೇ ಪ್ರಮುಖವಾದಂತಹ ವಿಚಾರ ಮಕರ ರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಒಂದು ವಿಚಾರದಲ್ಲಿ ನಿಮಗೆ ಲಾಭ ಆಗ್ಬಿಡುತ್ತೆ. ಅಂದರೆ ಕುಜಗ್ರಹ ನಿಮಗೆ ಚತುರ್ಥಾಧಿಪತಿಯಾಗಿ ಪಂಚಮದ ಹತ್ರ ಭೂಮಿಕಾರಕ, ಅವನು ಲಾಭಾಧಿಪತಿ ಅವನು. ಸೊ ಆದ್ದರಿಂದ ನೀವೇನಾದರೂ ಸ್ತ್ರೀಯರು ಭೂಮಿ ವಿಚಾರದಲ್ಲಿ ಏನಾದರೂ ವ್ಯವಹಾರ, ಇದಕ್ಕೆ ಉದಾಹರಣೆಗೆ ನಿಮ್ಮ ಹೆಸರಲ್ಲಿ ಯಾವುದೋ ಸೈಟ್ ಇದೆ, ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಹೆಸರಲ್ಲಿ ಒಂದು ಸೈಟ್ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ಯಾವುದೋ ಒಂದು ಏನು ಬಾಡಿಗೆ ಮನೆಗೆ ಹೋಗಿ ಟ್ರೈ ಮಾ, ಹೊಸ ಒಳ್ಳೆ ಬಾಡಿಗೆ ಮನೆ ಹುಡುಕ್ತಾ ಇದ್ದೀರಾ ಸಿಗ್ತಾ ಇಲ್ಲ, ಒಂದು ಲೀಸ್ ಮನೆ ಹುಡುಕ್ತಾ ಇದ್ದೀರಾ ಸಿಗ್ತಾ ಇಲ್ಲ, ಅಥವಾ ಮನೆ ಪರ್ಚೇಸೇ ಮಾಡಲಿಕ್ಕೆ ಹುಡುಕ್ತಾ ಇದ್ದೀರಾ ನಿಮ್ಮ ಹೆಸರು ಸಿಗ್ತಾ ಇಲ್ಲ ಅಂದರೆ, ಈ 12ನೇ ತಾರೀಕಿನ ನಂತರ ಆ ಭೂಮಿ ಸಂಬಂಧಿತವಾದಂಥ ಎಲ್ಲ ವ್ಯವಹಾರಗಳಲ್ಲಿ ಸ್ವಲ್ಪ ಮಕರ ರಾಶಿಯ ಸ್ತ್ರೀಯರಿಗೆ ತುಂಬ ಅನುಕೂಲ ಆಗುವ ಸಾಧ್ಯತೆಗಳು ಚೆನ್ನಾಗಿ ಕಂಡು ಬರ್ತಾ ಇದೆ. ಸೊ ನೀವು ವಿಶೇಷವಾಗಿ ಪ್ರಯತ್ನ ಮಾಡಬೇಕು. ಭೂಮಿ ಮಾರಾಟ ಮಾಡದಿದ್ದರೂ ಕೂಡ ನಿಮ್ಮ ಹೆಸರಲ್ಲಿದ್ದರೆ ಮಾತ್ರ ಸ್ತ್ರೀಯರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಈ ವಿಚಾರವನ್ನು. ಸೊ ಒಳ್ಳೆಯದಾಗಲಿ. ವಿಡಿಯೋ ಎಂಡಲ್ಲಿ ವಿಶೇಷವಾದ ಪರಿಹಾರಗಳನ್ನು ಸಹ ತಿಳಿಸಿದರೆ ಎಂಡ ತನಕ ವಿಡಿಯೋ ನೋಡಿ. ನೆಕ್ಸ್ಟ್ 4ನೇ ಪ್ರಮುಖವಾದಂತಹ ವಿಚಾರ ಮಕರ ರಾಶಿಯ ಸ್ತ್ರೀಯರಿಗೋಸ್ಕರ ಈ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ವಿಶೇಷವಾಗಿ ಈ ಸ್ವಂತ ಬಿಸ್ನೆಸ್ ಮಾಡ್ತಾ ಇರತಕ್ಕಂತಹ
ಸ್ತ್ರೀಯರಿರ್ತಾರೆ. ಅಂದರೆ ನೀವು ಕೆಲವರು ಸ್ತ್ರೀಯರು ನೀವು ಬೊಟೀಕ್ ನಡೆಸ್ತಾ ಇರ್ತೀರಾ, ಕೆಲವರು ಯಾವುದೋ ಒಂದು ಅಂಗಡಿ ಹಾಕ್ಕೊಂಡಿರ್ತಾರೆ, ಜನರಲ್ ಸ್ಟೋರ್ಸ್ ಥರ. ಇನ್ನು ಕೆಲವರು ಬಟ್ಟೆ ಹೊಲಿಯೋ ಇದು ಮಾಡಿರ್ತಾರೆ, ಕೆಲವರು ಮೇಕಪ್ಪು ಏನೋ ಹಿಂದಿ ಪಾಪ. ಪ್ರತಿಯೊಂದು ಸ್ತ್ರೀ ಯಾವುದೋ ಒಂದು ಅವರವರ ಅನುಕೂಲ ತಕ್ಕಂತೆ ಒಂದು ಚಿಕ್ಕ ಪುಟ್ಟ ವ್ಯವಹಾರ ಬಿಸ್ನೆಸ್ಸು ಚೀಟಿ ಗೀಟಿ ಏನೋ ಮಾಡ್ತಿರ್ತಿರಲ್ಲ. ಸೊ ಏನಾಗ್ಬಿಡುತ್ತೆ, 16ನೇ ತಾರೀಕಿನ ನಂತರ ನೋಡಿ ನೆನ್ಪಿಟ್ಕೊಳ್ಳಿ, 16ನೇ ತಾರೀಕಿನ ನಂತರ ಯಾರೋ ಒಬ್ಬರು ಕೆಲವರು ನಿಮಗೆ ಮೋಸ ಮಾಡುವ ಸಾಧ್ಯತೆ ಇರ್ತದೆ. ಸ್ವಲ್ಪ ಯಾವುದಾದ್ರು ನಿಮಗೆ ವಸ್ತು ಕೊಡುವ ವಿಚಾರದಲ್ಲಿ ಮೋಸ ಮಾಡಿಬಿಡ್ಬೋದು. ಚೆನ್ನಾಗಿದೆ ಇದು ಇಟ್ಟು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಯಾವುದೋ ವಸ್ತು ಕೊಟ್ಬಿಡ್ಬೋದು, ಅದು ಚೆನ್ನಾಗಿಲ್ಲದೆ ಇರ್ಬೋದು. ಅಥವಾ ಇಲ್ಲಿ ತುಂಬ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ, ನಿಮಗೆ ತುಂಬ ಚೆನ್ನಾಗಿ ಇದಾಗತ್ತೆ, ನೀವು ಇನ್ವೆಸ್ಟ್ ಮಾಡ್ರಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಇನ್ವೆಸ್ಟ್ ಮಾಡಿಸ್ಬಿಡ್ಬೋದು. ಅಥವಾ ನಿಮಗೆ ಒಳ್ಳೆ ಬಿಸ್ನೆಸ್ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಚೆನ್ನಾಗಿ ನಿಮ್ಮನ್ನು ಫ್ರೆಂಡ್ಶಿಪ್ ಮಾಡಿಕೊಂಡು ನಿಮ್ಮ ಹತ್ರ ಒಂದಿಷ್ಟು ದುಡ್ಡು ಇಸ್ಕೊಂಬಿಟ್ಟು ಆಮೇಲೆ ನಿಮಗೆ ಏನು ಇದು ಮಾಡ್ದಂಗೆ ಹೋಗ್ಬಿಡೋದು. ಈ ಥರ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ, ಮೋಸ ಹೋಗುವ ಸಾಧ್ಯತೆಗಳು, ಸ್ತ್ರೀಯರು ಮೋಸ ಹೋಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ದಯವಿಟ್ಟು ಅದ್ರ ಬಗ್ಗೆ ಗಮನಿಸಿ. ಸ್ವಲ್ಪ ತುಂಬ ನಿಮ್ಮನ್ನು ಆಕರ್ಷಿತ ಮಾಡಿಬಿಡ್ತಾರೆ ಅಂದರೆ ನಿಮ್ಮ ಯಜಮಾನರು ಅಥವಾ ನಿಮ್ಮ ಮನೆಯವರು ಹೇಳ್ತಾರೆ ನಿಮಗೆ, ಏ ಯಾಕೆ ಅವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೀನಿ. ಬಟ್ ನೀವು ಎಲ್ಲ ಬಿಟ್ಬಿಟ್ಟು ಅವ್ರ ಹತ್ರ ಆಕರ್ಷಿತರಾಗಿ ಅವ್ರು ಹೇಳ್ದಂಗೆ ಕೇಳೋದು, ಅವ್ರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡೋದು, ಅವ್ರು ಎಲ್ಲಿ ಹೇಳಿದ್ರಲ್ಲಿ ಇನ್ವೆಸ್ಟ್ ಮಾಡೋದು, ಅವ್ರು ಎಲ್ಲಿ ಹೇಳಿದ್ರಲ್ಲಿ ಹೊರಟುಬಿಡೋದೆಲ್ಲ ಮಾಡ್ತಿರ್ತೀರ. ಸೊ ಏನೋ ಅದರಿಂದ ಸ್ವಲ್ಪ ಆಕರ್ಷಿತರಾಗ್ಬಿಡ್ತೀರಾ. ಸೊ ಮೋಸ ಹೋದರೆ ಬೇಸರಲ್ವಾ? ಸೊ ಅದರಿಂದ ಅದ್ರ ಬಗ್ಗೆ ಗಮನ ಹರಿಸಿ. ಮೋಸ ಮಾಡುವವರು ನಿಮ್ಮನ್ನು ಆಕರ್ಷಿತರಾಗಿ ಮಾಡಿ ಮೋಸ ಮಾಡಿಬಿಡಬಹುದು ಅಂತ ಗಮನಿಸಿ. ಅದಕ್ಕೆ ವಿಶೇಷ ಪರಿಹಾರ ವಿಡಿಯೋ ಎಂಡಲ್ಲಿ ತಿಳಿಸಿದ್ದೇನೆ ನಿಮಗೆ. ನೆಕ್ಸ್ಟ್ 5ನೇ ಪ್ರಮುಖವಾದ ವಿಚಾರ ಮಕರ ರಾಶಿಗೆ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಬುಧಗ್ರಹ 19ನೇ ತಾರೀಕು ಬುಧಗ್ರಹ, ಜುಲೈ 19ನೇ ತಾರೀಕು ಬುಧಗ್ರಹ ಸಿಂಹರಾಶಿಗೆ ಪ್ರವೇಶ. ಅಲ್ಲಿ ತನಕ 7ನೇ ಮನೆಯಲ್ಲಿ ಇರ್ತಾನೆ, 7ನೇ ಮನೆಯಲ್ಲಿದ್ದು ನಂತರ 8ನೇ ಮನೆಗೆ ಬುಧಗ್ರಹ ಬರ್ತಾನೆ. ಸೊ ನಾನು ಬಹಳ ಅಂದರೆ ಈ ಪಾಯಿಂಟನ್ನು ಮುಂಚಿತವಾಗಿ ಒಂದು ಸ್ವಲ್ಪ ತಿಳಿಸಿದ್ದೇನೆ ನಿಮಗೆ. ಸ್ವಲ್ಪ ನಿಮ್ಮ ಮಾತಿನ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಸ್ವಲ್ಪ ಎಲ್ಲರನ್ನೂ ಎದುರಾಕ್ಕೊಳ್ಳೋ ಥರ ಮಾತಾಡ್ಬಿಡ್ತೀರಾ ನೀವು. ನಿಮ್ಮ ಮಾತಿಗೆ ನಿಮ್ಮ ಬಾಯಿ ಮಾತನ್ನು ನೋಡ್ಬಿಟ್ಟು ನಿಮ್ಮ ತಂದೆಯವ್ರಿಗೆ ಬೇಜಾರಾಗುತ್ತೆ, ಮಾನಸಿಕವಾಗಿ ಅವರು ಬೇಜಾರಾಕ್ಕೊಂಡು ಅವರ ಬಿ ಪಿ ಶುಗರ್ ಹೆಚ್ಚು ಕಡಿಮೆ ಆಗ್ಬಿಟ್ಟು ಅವ್ರ ಹಾಸಿಗೆ ಹಿಡಿಯೋದು. ಅಥವಾ ನಿಮ್ಮ ಯಜಮಾನ್ರಿ, ಅಪ್ಪ ನಿನ್ನ ಹತ್ರ ಮಾತಾಡೋಕ್ಕಾಗ್ತಲ್ಲ, ಏನು ಹಿಂಗೆ ಮಾತಾಡ್ತಾ ಇದೆಯಾ ನಿನಗೆ ಅಂತ್ಬಿಟ್ಟು ನಿಮ್ಮ ಯಜಮಾನ್ರು ಇದು ಮಾಡೋದು. ನಿಮ್ಮ ತಾಯಿನೋ ನಿಮ್ಮ ಬ್ರದರೋ ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರ, ನಿಮ್ಮ ಫ್ರೆಂಡ್ಸು, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ಗಳು, ಎಲ್ಲರೂ ಕೂಡ ನಿಮ್ಮ ಮಾತಿನ ಬಗ್ಗೆ ತುಂಬ ತೀರಾ ಇದು ಮಾಡ್ತಾರೆ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ, ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ಅಂತ. ಸೊ ಅದರಿಂದ ಮಾತು ಕಂಟ್ರೋಲ್ ಮಾಡ್ಕೊಳ್ಳಿ, ಏನು ಮಾತಾಡ್ತಾ ಇದ್ದೀನಿ, ಇದು ಎಲ್ಲಿ ಅರ್ಥಕ್ಕೆ ಹೋಗುತ್ತೆ, ಯಾಕೆ ಹಿಂಗೆ ಇದು ಸ್ವಲ್ಪ ಗಮನಿಸಿ ನಿಮ್ಮ ಮಾತಿನ ಬಗ್ಗೆ. ಪರಿಹಾರಗಳು ಬಹಳ ಮುಖ್ಯವಾಗಿರುತ್ತೆ. ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ಈ ಜುಲೈ ತಿಂಗಳ ಸಮಸ್ಯೆಗಳ ಪರಿಹಾರ ಅಂತಲ್ಲ, ಸಾಮಾನ್ಯವಾಗಿ ನಿಮ್ಮ ಸ್ತ್ರೀಯರ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಒಂದು ವಿಶೇಷವಾದ ಪರಿಹಾರ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಇದು ಬರೀ ಜುಲೈ ಅಂತಲ್ಲ, ಮುಂದಕ್ಕೂ ಬರ್ತದೆ. ವಿಶೇಷವಾದ ಪರಿಹಾರ ಜುಲೈ 5ನೇ ತಾರೀಕು. ಜುಲೈ 5ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಬಂದಿದೆ. ಸೊ ಶುಕ್ರವಾರ ಅಮಾವಾಸ್ಯೆ ಬಹಳ ವಿಶೇಷ, ಸೋಮವಾರ ಹಾಗೂ ಶುಕ್ರವಾರ. ಸೋಮವಾರ ಬಂದಾಗ ಅಮಾ ಸೋಮವತಿ ಅಂತ ಕರಿತೀವಿ, ಶುಕ್ರವಾರ ಅಮಾವಾಸ್ಯೆ ಅಂದರೆ ಭಾಳ ಪವರ್ಫುಲ್ ಆಗಿರತಕ್ಕಂಥ ಒಂದು ದೇವಿ ಆರಾಧನೆ ಮಾಡಲಿಕ್ಕೆ ಪವರ್ಫುಲ್ ಆಗಿರತಕ್ಕಂಥ ದಿವಸ. ಸೊ ಅವತ್ತಿನ ದಿವಸ ನಾವು ಬಹಳ ವಿಶೇಷವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ವಿಭಿನ್ನವಾದಂತಹದ್ದು, ಆ ಶತ್ರು ಮನಸ್ಥಿತಿಯನ್ನೇ ಬದಲಾಯಿಸ್ತಕ್ಕಂಥದ್ದು. ಅಂದರೆ ನಿಮ್ಮ ಶತ್ರುಗಳೇನಿರ್ತಾರೆ, ನಿಮಗೆ ತೊಂದರೆ ಕೊಡಬೇಕು ಅಂದ್ಕೊಂಡಿರ್ತಾರೆ, ಮಾಟಮಂತ್ರ, ದೃಷ್ಟಿದೋಷ, ಏನೇ ನಿಮಗೆ ಬೆನ್ನಿಗೆ ಚೂರಿ, ಏನು ಬೇಕಾದ್ರೆ ಸಮಸ್ಯೆ ಕೊಡುವಂಥ ಶತ್ರುಗಳಿರ್ತಾರಲ್ಲ, ಸೊ ಅವರ ಮನಸ್ಸನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿ ಕಟ್ಟಿ ಹಾಕ್ತಕ್ಕಂಥದ್ದು, ಶತ್ರುಗಳ ಕೈ ಕಟ್ಟಿ ಹಾಕ್ತಕ್ಕಂಥ, ಮನಸ್ಸನ್ನು ಕಟ್ಟಿ ಹಾಕ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಇರುವಂಥದ್ದು ಬಗಳಾಮುಖಿ ದೇವಿ. ಆ ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ಒಂದು ವಿಶೇಷ ಹೋಮವನ್ನು ಮಾಡ್ತೇವೆ. ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ವಿಶೇಷ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಷ್ಟಧಾತು ಅಷ್ಟದಿಗ್ಬಂಧನ ರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ಈ ರಕ್ಷಾ ಕವಚ ನಿಮಗೆ ಈ ಥರ ಒಂದು ಬಾಕ್ಸ್ನಲ್ಲಿ ಹಾಕಿ ಕೊಡ್ತೇವೆ. ಈ ಅಷ್ಟಧಾತು ಅಷ್ಟದಿಗ್ಬಂಧನ ರಕ್ಷಾ ಕವಚ ಏನಿದೆಯಲ್ಲ, ಇದು ನೀವೆಲ್ಲರೂ ಸಹ ಸ್ತ್ರೀಯರು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಸಹ, ಗೊತ್ತಲ್ವಾ? ನಿಮಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಪೀರಿಯಡ್ಸ್ 3 ಡೇಸ್ ಮಾತ್ರ ಬೇಡ. ಈಗ ನಾಳೆ ಇವತ್ತು ಪೀರಿಯಡ್ಸ್ ಆಗ್ಬಿಡ್ಬೋದು, ನಾಳೆ ಪೀರಿಯಡ್ಸ್ ಆಗ್ಬಿಡ್ಬೋದು ಅಂತ ಅನುಮಾನ ಇದ್ದರೆ ದೇವ್ರ ಮನೇಲಿ ಇಟ್ಬಿಡಿ. ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ನಿಮ್ಮ ಹ್ಯಾಂಡ್ ಬ್ಯಾಗ್, ಉದ್ದ ಹ್ಯಾಂಡ್ ಬ್ಯಾಗ್ ಪರ್ಸ್ ಇಟ್ಕೊಂಡಿರ್ತೀರಲ್ಲ ಅದರಲ್ಲೇ ಇಟ್ಕೊಂಡಿರಿ. ಫಾರ್ ಸಪೋಸ್ ಅಲ್ಲಿ ಇಟ್ಕೊಳಕ್ಕೆ ಆಗದೇ ಇರತಕ್ಕಂಥವ್ರು, ಕ್ಯಾರಿ ಮಾಡೋಕ್ಕೆ ಆಗದೇ ಇರತಕ್ಕಂಥವ್ರು ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಬಹುದು. ಅಷ್ಟಧಾತು ಅಷ್ಟದಿಗ್ಬಂಧನ ಒಂದು ರಕ್ಷಾ ಕವಚ ಇದು ನಿಮಗೆ
ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು. ಇದರಲ್ಲಿ ನಾವು ಶತ್ರು ನಿಗ್ರಹ ಬಗಳಾಮುಖಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ ಅಷ್ಟೇ ಅಲ್ಲ, ಬಂಗಾರದ ವಿಚಾರ ನಾನು ವಿಡಿಯೋದಲ್ಲಿ ಸಹ ನಿಮ್ಗೆ ಹೇಳಿದ್ದೇನೆ, ಅಡಮಾನ ಇಟ್ಬಿಟ್ಟಿದ್ದೀರಾ ಬಂಗಾರ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ, ಅಥವಾ ಅನಿವಾರ್ಯವಾಗಿ ಬಂಗಾರ ಅಡ ಇಡಬೇಕಾದ ಪರಿಸ್ಥಿತಿ ಬರ್ತಾ ಇದೆ, ಅಥವಾ ಬಂಗಾರ ಇದೆ ಸಾಕಾಗ್ತಾ ಇಲ್ಲ, ಯಾವುದೋ ಮದುವೆ ಇದೆ ಫಂಕ್ಷನ್ ಇದೆ ಬಂಗಾರ ಖರೀದಿ ಮಾಡುವ ಯೋಗ ಬೇಕು, ಇನ್ನೂ ಬಂಗಾರ ಕಳೆದೋಗಿದೆ ಸಿಗಬೇಕು, ಅಥವಾ ಈ ಬಂಗಾರದ ವಿಚಾರವಾಗಿ ಬಹಳಷ್ಟು ಚಿಂತೆ ಇರ್ತದೆ ಸ್ತ್ರೀಯರಿಗೆ. ಸೊ ನಿಮ್ಮ ಎಲ್ಲ ಬಂಗಾರದ ಸಂಬಂಧಿತವಾದ ಚಿಂತೆಗಳ ಪರಿಹಾರಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಒಂದು ಬಹಳ ವಿಶೇಷವಾದ ನಿಗೂಢವಾದ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ. ಈ ಹಿಂದೆ ನಾವು ಮಾಡಿದಾಗ ಒಂದೆರಡು ಬಾರಿ ಮಾಡಿದಾಗ ಬಹಳಷ್ಟು ಜನ ನನಗೆ ಒಳ್ಳೆ ಪಾಸಿಟಿವ್ ಇದು ಕೊಟ್ಟಿದ್ದಾರೆ, ಗುರುಳೆ ನಮ್ಮ ಬಂಗಾರದ ಸಮಸ್ಯೆ ಪರಿಹಾರ ಆಗಿದೆ ಗುರುಳೆ ಸ್ವರ್ಣಾಕರ್ಷಣ ಭೈರವ ಹೋಮದ ಭಸ್ಮಧಾರಣೆ ಇತ್ಯಾದಿಗಳಿಂದ ಅಂತ. ಸೊ ನಮ್ಮ ಈ ಒಂದು ಅಷ್ಟಧಾತು ಅಷ್ಟದಿಗ್ಬಂಧನ ಒಂದು ರಕ್ಷಾ ಕವಚದಲ್ಲಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಇದು ಎನರ್ಜೈಸ್ ಮಾಡಿರ್ತೇವೆ. ಸೊ ಇದು ಇಟ್ಕೊಂಡಾಗ ನಿಮ್ಮ ಜೊತೆಗೆ ಮನೇಲಿ ದೇವ್ರ ಮನೇಲೇ ಇಟ್ಕೊಂಡಿರಿ ಅಥವಾ ನಿಮ್ಮ ಪರ್ಸಲ್ಲೇ ಇಟ್ಕೊಂಡಿರಿ, ಯಾವುದೇ ಆಗಿರಲಿ ಸೈಡ್ ಬ್ಯಾಗಲ್ಲಿ ಇರಬೇಕಾದ್ರೆ ಇಟ್ಕೊಂಡಿರಿ, ಅದನ್ನ ಯಾವುದೇ ಆಗಿರಲಿ ಇದು ನಿಮಗೆ ಬಂಗಾರದ ವಿಚಾರದಲ್ಲೂ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಫಾರ್ ಸಪೋಸ್ ನಿಮ್ಮ ಹತ್ರ ಇರೋ ಬಂಗಾರದ ಮೇಲೆ ಎಲ್ಲರದ್ದು ದೃಷ್ಟಿ ಬಿದ್ದಿಗೂ ಕೂಡ ಆ ದೃಷ್ಟಿದೋಷವೂ ಪರಿಹಾರ ಮಾಡಿಕೊಡುತ್ತೆ. ಯಾವುದೋ ಸರ್ ಒಂದು ಯಾವುದೋ ಒಂದು ಉಂಗುರ ಚೈನ್ ಹಾಕೊಂಡ್ರೆ ದೃಷ್ಟಿ ಆಗ್ಬಿಡುತ್ತೆ ಗುರುಗಳೇ ಅಂದರೆ ಅದು ಪರಿಹಾರ ಮಾಡಿಕೊಡುತ್ತೆ. ಬಂಗಾರ ಅಡ ಇಟ್ಬಿಟ್ಟಿದ್ದೀನಿ ಬಿಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕಂದ್ರೆ ಸ್ವರ್ಣಾಕರ್ಷಣ ಭೈರವಂದ ಎನರ್ಜೈಸ್ ಆಗುತ್ತಲ್ಲ, ಅದಷ್ಟು ನಿಮಗೆ ಬೇಗ ಆ ಬಂಗಾರ ಬಿಡಿಸ್ಕೊಳ್ಳೋ ರೀತಿಯಲ್ಲಿ ದೈವಾನುಗ್ರಹ ಆಗಲಿ ಅಂತ ನೋಡ್ಕೊತೆ. ಇದ್ರ ಜೊತೆಗೆ ಆರೋಗ್ಯ ಬಾಧೆಗಳು, ಯಾವುದೇ ವಿಧದ ಆರೋಗ್ಯ ಬಾಧೆಗಳಿದ್ದರೂ ಪರಿಹಾರವಾಗಬೇಕು, ಯಾಕೆಂದರೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂಥ ಆರೋಗ್ಯ ವಿಶೇಷ ಸ್ತ್ರೀಯರಿಗೆ ಆರೋಗ್ಯ ಬಾಧೆ ಇರುತ್ತೆ. ಸೊ ಅದರಿಂದ ಯಾವುದೇ ರೀತಿಯಾದ ಆರೋಗ್ಯ ಬಾಧೆ ಇರ್ಬೋದು, ಅದಕ್ಕೆ ಮೃತ್ಯುಂಜಯ ಹೋಮ ಬಹಳ ವಿಶೇಷ. ಈ ಬಾರಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬರೇ ಮೃತ್ಯುಂಜಯ ಅಲ್ಲ, ಅದರಲ್ಲೇ ವಿಭಿನ್ನವಾದ ಕಾಲಮೃತ್ಯುಂಜಯ ಶಾಂತಿ ಹೋಮ ಅಂತ ಒಂದು ವಿಶೇಷವಾದ ಹೋಮ ಇದೆ. ಆ ಕಾಲಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಂದರೆ ಎಂಥ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಪರಿಹಾರವಾಗಬೇಕು, ಆರೋಗ್ಯ ಬಾಧೆ ಎಂತಹ ದೊಡ್ಡ ಆರೋಗ್ಯ ಬಾಧೆ ಇದ್ದರೂ ಸಹ ಅದು ಪರಿಹಾರವಾಗಬೇಕು ಅಂತ ನಾವು ಕಾಲಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಅವಿವಾಹಿತ ಸ್ತ್ರೀಯರು ನಿಮಗೆ ವಿವಾಹದ ವಿಚಾರದಲ್ಲಿ ತೊಂದರೆ ಆಗ್ತಾ ಇದ್ದರೆ ಅದು ಪರಿಹಾರವಾಗಬೇಕು, ಅಥವಾ ಮದುವೆ ಆಗೋಗಿದೆ ಗಂಡ ಹೆಂಡತಿ ಜಗಳ ಮನಸ್ತಾಪಗಳು, ಹಾಂ ನಿಮ್ಮ ಯಜಮಾನರ ಜೊತೆ ನಿಮಗೆ ಜಗಳ ಮನಸ್ತಾಪಗಳು, ಅದು ಪರಿಹಾರವಾಗಬೇಕು. ಅದಕ್ಕೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಗುರುದೋಷ ಇದ್ದರೆ ಗುರುಬಲ ಪ್ರಾಪ್ತಿಗೆ ಗುರು ಶಾಂತಿ ಹೋಮ, ಶನಿ ಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ ಎಲ್ಲ ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಒಂದು ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇರತಕ್ಕಂಥದ್ದು ನೋಡಿ, ಸ್ವರ್ಣಾಕರ್ಷಣ ಭೈರವ ಹೋಮ, ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕಾಲಮೃತ್ಯುಂಜಯ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಇಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿದಂತಹ ಈ ವಿಶೇಷವಾದ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇದ್ದೇವೆ. ಇದನ್ನು ನೀವು ಮತ್ತೆ ಪುನಃ ನೀವು ದೇವ್ರ ಮೇಲೆ ಇಟ್ಕೊಂಡು ನಿತ್ಯ ಪೂಜೆ ಮಾಡ್ಕೊಂಡು ಹೋದರೂ ಆಗುತ್ತೆ, ಇಲ್ಲ ಇದರ ನಾವು ಪ್ಯಾಕ್ ಮಾಡೇ ನಿಮಗೆ ಕೊಡ್ತಕ್ಕಂಥದ್ದು. ಆದ್ದರಿಂದ ಇದನ್ನು ನಿಮ್ಮ ಲೇಡೀಸ್ ನೀವು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಹಾಕಿ ಇಟ್ಕೊಂಬಿಟ್ರು ಪರವಾಗಿಲ್ಲ, ಆ ಪೀರಿಯಡ್ಸ್ ಇರೋ 3-4 ದಿವಸ ಮಾತ್ರ ಇದನ್ನು ದೇವ್ರ ಮೇಲೆ ಇಟ್ಬಿಡಿ, ಇದನ್ನು ಇಟ್ಕೊಬಿಡೋಕ್ಕೋಗ್ಬಿಡಿ, ಪವರ್ ಡೌನ್ ಆಗಿಬಿಡುತ್ತೆ ಅಂತ ಅನ್ನೋ ಒಂದೇ ಕಾರಣಕ್ಕಷ್ಟೇ. ಅದನ್ನ ಹೊರತುಪಡಿಸಿ ಮಿಕ್ಕೆಲ್ಲ ದಿನಗಳಲ್ಲಿ ನಿಮ್ಮ ಜೊತೆಗೆ ಇಟ್ಕೋಬೋದು ನೀವು, ಆಯ್ತಲ್ವಾ? ಇದಕ್ಕೆ ನೀವು ದೇವ್ರ ಮೇಲೆ ಇಟ್ಕೊಂಡ್ರೆ, ಇದಕ್ಕೆ ಕುಂಕುಮಾರ್ಚನೆ ಮಾಡಿಕೊಂಡ್ರೆ, ಆ ಕುಂಕುಮ ಹಣೆಗೆ ಇಟ್ಕೊಂಡ್ರೆ ಇನ್ನೂ ಪವರ್ಫುಲ್. ಅಥವಾ ನಾವೇ ಕುಂಕುಮಾರ್ಚನೆ ಮಾಡಿ ಕುಂಕುಮ ಪ್ರಸಾದ ಕಳಿಸ್ಕೊಡ್ತೀವಲ್ಲ, ಆ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ನಿಮ್ಮ ಹಣೆಯಲ್ಲಿ, ಹಾಗೂ ಪ್ರತಿಯೊಬ್ಬರು ಲೇಡೀಸು ವೈಯಕ್ತಿಕವಾಗಿ ನಿಮ್ಮ ಪರ್ಸ್ನಲ್ಲಿ ಲೇಡೀಸ್ ಬ್ಯಾಗಲ್ಲಿ ಇದೊಂದು ಅಷ್ಟದಿಗ್ಬಂಧನ ಅಷ್ಟಧಾತು ಅಷ್ಟದಿಗ್ಬಂಧನ ರಕ್ಷಾ ಕವಚವನ್ನು ನಿಮ್ಮ ಲೇಡೀಸ್ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ತಕ್ಕಂಥದ್ದು ಇನ್ನೂ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದಾಗಿರುತ್ತೆ. ಸೊ ಖಂಡಿತವಾಗಿ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಜುಲೈ 5 ತಾರೀಕು ಶುಕ್ರವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ಇದನ್ನು ಎಲ್ಲದೂ ಸಹ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜನ್ನ ಫಾಲೋ ಮಾಡೋಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಏನೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.